ಹುಣಸೂರು ನಗರದ ಬೋಟಿ ಬಜಾರ್ ರಸ್ತೆಯ ಪರಸಯ್ಯ ಛತ್ರದ ಪಕ್ಕದ ಎಸ್ಎಸ್ ಸಾಮಿಲ್ ಬಳಿ ಅಲ್ಲಿನ ವಾಚ್ಮ್ಯಾನ್ ಸೇರಿದಂತೆ ಮತ್ತೊಬ್ಬ ಬುದ್ಧಿಮಾಂದ್ಯ ವ್ಯಕ್ತಿಯನ್ನ ತಲೆ ಮೇಲೆ ಭಾರದ ವಸ್ತು ಎತ್ತಿಹಾಕಿ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಮಧ್ಯರಾತ್ರಿ ನಡೆದಿದೆ. ಕಲ್ಕುಣಿಕೆ ರಂಗನಾಥ ಬಡಾವಣೆಯ ವಾಚ್ಮ್ಯಾನ್ 75 ವರ್ಷದ ವೆಂಕಟೇಶ್ ಹಾಗೂ 65 ವರ್ಷದ ಷಣ್ಮುಖ ಹತ್ಯೆಯಾದ ನತದೃಷ್ಟರು. ವೆಂಕಟೇಶ್ ಇದೇ ಸಾಮಿಲ್ನಲ್ಲಿ ಕೆಲಸ ಮಾಡ್ತಿದ್ರೆ ಷಣ್ಮುಖರಿಗೆ ಯಾರು ಇಲ್ಲದೆ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಇದೇ ಮಿಲ್ ಬಳಿ ಮಲಗುತ್ತಿದ್ರು. ಯಾಕೆ ಈ ಹತ್ಯೆ ನಡೆದಿದೆ ಎಂಬುದಕ್ಕೆ ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ಬೆಲೆ ಬಾಳುವ ಮರ ಕದಿಯಲು ಬಂದವರು ಹತ್ಯೆ ಮಾಡಿದ್ರೋ ಇಲ್ಲ ಬೇರೆ ಏನು ಕಾರಣಕ್ಕೆ ಎಂದು ಪೊಲೀಸರ ತನಿಖೆಯಿಂದ ತಿಳಿಯಬೇಕಿದೆ. ಸ್ಥಳಕ್ಕೆ ಶ್ವಾನದಳದೊಂದಿಗೆ ಪೊಲೀಸರು ಬಂದು ಮಹಜರು ನಡೆಸಿದ್ರು.